ನಿನ್ನೆನೂ ಸಹ ಕಲಬುರಗಿಯಲ್ಲಿ ಹೇಳಿದ್ದೇನೆ, ಕಾಂಗ್ರೆಸ್ಸು ಬಿ ಜೆ ಪಿ ಅಂತಕ್ಕಂಥದ್ದು ಏನಿದೆ, ನಾನು ರೈಟು ಇಲ್ಲ ಲೆಫ್ಟು ಇಲ್ಲ, ನಾವು ಸ್ಟ್ರೈಟ್ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಪಕ್ಷ ಇರಲಿ ಮತ್ತಾವುದೇ ಪಕ್ಷಗಳಿರಲಿ ಯಾವ ಹೊಂದಾಣಿಕೆ ಪ್ರಶ್ನೆ ಇಲ್ಲ. ಇದು ಸುದ್ದಿಯನ್ನು ಹರಡಿಸ್ತಾ ಇರ್ತಕ್ಕಂಥವ್ರು ಇವರುಗಳೇ. ಸರಿ, ನಮ್ಮ ಪಕ್ಷದ ಬಗ್ಗೆ ಜನಸಾಮಾನ್ಯರಲ್ಲಿ ಗೊಂದಲ ಸೃಷ್ಟಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಪಕ್ಷಗಳು ಈ ರೀತಿಯ ನಿರಂತರ ಗಾಳಿ ಸುದ್ದಿಯನ್ನು ಬಿಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಪಕ್ಷ ಯಾರ ಮನೆ ಬಾಗಿಲಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತಿನವರೆಗೂ ಇಲ್ಲಿಯವರೆಗೆ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಯಾರದೇ ಮನೆ ಬಾಗಿಲಿಗೆ ನಾವು ಹೋದಂಥವರಲ್ಲ. ಅವ್ರಿಗೆ ಬೇಕಾದಾಗ ನಮ್ಮ ಮನೆ ಬಾಗಿಲಿಗೆ ಹುಡುಕೊಂಬಂದು ನಮ್ಮ ಕಾಲಿಡ್ಕೊಂಡಿರ್ತಕ್ಕಂಥವ್ರು ಅವ್ರುಗಳೇ. ಈಗ ಸಾಯಂಕಾಲ ಎಕ್ಸಿಟ್ ಪೋಲ್ ಏನಂತ ಏನು ಹೇಳ್ತಾ ಇದ್ದೀರಿ, ಎಕ್ಸಿಟ್ ಪೋಲ್ನ ರಿಪೋರ್ಟ್ ಏನು ಕೊಡ್ತಾರೆ, ಅನಾಲಿಸಿಸ್ಗಳು, ನಂತರ 10ನೇ ತಾರೀಕಿನ ಫಲಿತಾಂಶ, ಆ ಫಲಿತಾಂಶದ ಮೇಲೆ ಅದರ ಫಲಿತಾಂಶದ ಹಿನ್ನೆಲೆಯಲ್ಲಿ ಆಗ್ತಕ್ಕಂಥ ಮುಂದಿನ ರಾಜಕೀಯದ ಡೆವಲಪ್ಮೆಂಟ್ಗಳು ಇದೆಲ್ಲವನ್ನು ಕಾದು ನೋಡೋಣ. ಏನಾಗಿದೆ ನನಗಂತೂ ಗೊತ್ತಾಗ್ತಿಲ್ಲ. ಚನ್ನಪಟ್ಟಣದಲ್ಲಿ ಯಾಕೆ ಗಾಳಿ ಸುದ್ದಿ ಬರ್ತಿದೆ, ಚನ್ನಪಟ್ಟಣ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಚನ್ನಪಟ್ಟಣ ಜನತಾದಳದ ಭದ್ರಕೋಟೆ ಅನ್ನೋದನ್ನು ಮುಂದಕ್ಕೂ ಸಹ ಚನ್ನಪಟ್ಟಣದ ಮಹಾಜನತೆ ಚನ್ನಪಟ್ಟಣದ ನನ್ನ ನಿಷ್ಠಾಮತ ಕಾರ್ಯಕರ್ತರು ಮತ್ತೆ ಅದನ್ನು ಸಾಬೀತು ಮಾಡ್ತಾರೆ. ರಾತ್ರಿ ಕಂಡ ಬಾವಿಗೆ ಅಗಲೇ ಹೋಗಿ ಬೀಳದ, ರಾತ್ರಿ ಕಂಡ ಬಾವಿಗೆ ಅಗಲೋಗಿ ಅಗಲತ್ತೆ ಬೀಳೋಕ್ಕಾಗ್ತದ? ಬಿ ಜೆ ಪಿ ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ಅವ್ರ ಜೊತೆ ಕೈ ಜೋಡಿಸ್ಲಿ? ರಾಜ್ಯಕ್ಕೆ ಅವ್ರು ಕೊಟ್ಟಂಥ ಕೊಡುಗೆ ಏನು ಅಂತೇಳಿ ಅವ್ರ ಜೊತೆ ಕೈ ಜೋಡಿಸ್ಬೇಕು? ಇದು ಯಾತಕ್ಕಿದೆಲ್ಲ ಒಪ್ತಾ ಇದೆ ನನಗಂತೂ ಗೊತ್ತಿಲ್ಲ. ಸ್ವತಂತ್ರವಾಗಿ ಮುಂದಿನ ಚುನಾವಣೆ ಜಾತ್ಯತೀತ ಜನತಳ ಎದುರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕಾಂಗ್ರೆಸ್ಸು ಬಿ ಜೆ ಪಿಗಿಂತ ಒಂದು ಹೆಜ್ಜೆ ಮೇಲಿರ್ತೀವಿ ಹೊರತು ಸ್ಥಾನದಲ್ಲಿ ಅವ್ರಿಗಿಂತ ನಾವು ಕಡಿಮೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಏನು ಮಾಡ್ಕೊಳ್ಳೋಕೆ ಹೇಳಿ ತಂದು ಪಾಪ ಅದು ಯಾರ್ಯಾರಿಗೆ ಕೊಟ್ಟು ಸದ್ಯ ಅವ್ರ ಕೈಯಿಂದ ಆಗ್ತಾ ಇಲ್ಲವಲ್ಲ. ಆ ದುಡ್ಡು ಸರ್ಕಾರದಿಂದ ರಾಜ್ಯದ ಜನತೆಯ ತೆರಿಗೆ ಹಣನ ಒಂದು ಹೊಸ ರೀತಿಯಲ್ಲಿ ತರಲಿಕ್ಕೆ ಏನು ಹೊರಟವರಲ್ಲ 50 ಕೋಟಿ ದುಡ್ಡನ್ನ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.